world without men, how will you feel? How will you deal with it? It'll be peaceful. Peaceful? Very peaceful. I just feel like when it's only women, there won't be any issues. We are very independent. We don't really fight amongst each other unless it's because of a man. ಸಂಶೋಧನೆ ಮಾಡಿ ಕಂಡಿಡಿದು ಭೂಮಿ ಮೇಲೆ ಬಿಟ್ಟೆ ನೋಡಿ. ಇವತ್ತು ಗಂಡಸ್ರಿಂದ ಹೋದ್ರೆ ನಾನು ನೆಮ್ಮದಿ ಆಗಿರ್ತೀನಿ, ಭೂಮಿ ಮೇಲೆ ಗಂಡಸ್ರೇ ಬೇಡ ಅಂತ ಅಂತವಳೆ. ಏನ್ ಮಾಡಕ್ಕಾಗಲ್ಲ ಪಾಪ, ಇವಳ್ದೆಲ್ಲ ತಪ್ಪು. ಇವಳು ಟೆಸ್ಟ್ ಟ್ಯೂಬ್ ಇಂದ ಹುಟ್ಟೋಳದ ಅದಕ್ಕೆ ಊರಲ್ಲಿ ಇರೋರಿಲ್ಲ ಟೆಸ್ಟ್ ಟ್ಯೂಬ್ ಬೇಬಿನಿ ಅಂತ ಅನ್ಕೊಬಿಟ್ಟಳೆ. ನೀವೇನ್ ತಲೆ ಕೆಡ್ಸ್ಕೋಬೇಡಿ, ಈಗ ಹೊಸದಾಗ ಒಂದ್ ವ್ಯಾಕ್ಸಿನ್ ಕಂಡಿಡಿತಾ ಇದೀನಿ. ಅಕ್ಕನ ಇಂಜೆಕ್ಟ್ ಮಾಡಿದೆ ಅಂತ ಅನ್ಕೋಬಿಡಿ, ಅಕ್ಕ ಅಲ್ಕ ಅಲ್ಕ ಆದಂಗೆ ಆಗ್ಬಿಡ್ತಾಳೆ. ಆಗೆಲ್ಲ ಕೆಲಸ ಗಂಡಸ್ರು ಮಾಡೋ ಕೆಲಸ ಇಲ್ಲ, ಅಕ್ಕನ ಕೈಲೇ ಮಾಡಿಸ್ಕೊಡ್ಬೋದು. ಈ ಬಂಡೆ ಹೊಡೆಯ ಕೆಲಸ, ಓಲೋ ಓಬರ್ ಓಡಿಸೋ ಕೆಲಸ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಳಿಸೋದು. ಅಕ್ಕ ಹೊಸದಾಗಿ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ಹೊಸದಾಗ ಓಪನ್ ಮಾಡ್ತಾರೆ. ಆ ಗಂಡಸ್ರ ಏನು ಕೆಲಸನೇ ಇರೋವಲ್ಲ, ಗಂಡಸ ನಾವ್ಯಾಕೆ? ಗಂಡಸ್ರೇನ್ ಬೇಡ ಬಿಡಿ. ಅಕ್ಕನ ಇಂಜೆಕ್ಟ್ ಮಾಡಿದೆ ಅಂತ ಅನ್ಸ್ಕೊಳ್ಳಿ, ಇದನ್ನ ಗಂಡಸ್ರು ಬೇಡವಾ? ಗಂಡಸ್ರು ನಿನ್ಗೆ ಹಂಗೆ ಉದ್ಭವ ಮೂರ್ತಿ ನೋಡಿ, ಹಂಗೆ ಪುತ್ತಕ್ಕಂತ ಮೇಲಿಂದ ಉದುರ್ಬಿಟ್ಟು. ನೀನು ಪಲ್ಟಿ ಹೊಡೆದು ನಿಂತರೂ ಗಂಡಸಾಗಲ್ಲ, ನಿನಗೆ ಮೀಸೆ ಬರಲ್ಲ. ಅಂದ್ರೆ ಅಪ್ಪ ಅಮ್ಮ ಬೇಕಾ ಇಲ್ಲ ಹುಡುಗ ಬೇಕಾ ಅಂತ ಕೇಳ್ತಾರೆ. ನಾನ್ ಬಾಯ್ ಗಂಡನ ಚೂಸ್ ಮಾಡ್ತೀನಿ, ಯಾಕಂದ್ರೆ ಯಾ ಬಿಕಾಸ್ ನೋಡಿ, ಅಪ್ಪ ಅಮ್ಮ ಅದು ಆಯ್ತು, ಎಲ್ಲ ಆಗಿದಾಯ್ತು, ಇವಾಗ ನಾನ್ ಫ್ಯೂಚರ್ ನಾನ್ ನೋಡ್ಬೇಕು. ಅವ್ರಿಂದ ಎಷ್ಟ್ ಕಾಲ ಇರ್ತಾರೋ ನನ್ಗೆ ಗೊತ್ತಿಲ್ಲ. ಸೊ ಹಂಗಂಗ ಅಪ್ಪ ಅಮ್ಮ ಬಿಟ್ಬಿಡ್ತೀರಿ? ಓಕೆ ಫೈನ್, ಓಕೆ ಫೈನ್. ಅಪ್ಪ ಅಮ್ಮಂದಿಲ್ಲ ಆದ್ರೆ ಅಪ್ಪ ಅಮ್ಮ ಬಿಟ್ಬಿಟ್ಟು. ಥ್ಯಾಂಕ್ ಯು ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನಿಮ್ಮ ಅಪ್ಪ ಅಮ್ಮನಿಗೆ ನಿನ್ಗಂದೋಳು, ನಿನ್ನೇನಾದ್ರು ಕಟ್ಕೊಂಡು ಅಮ್ಮನೆ ಕರ್ಕೊ ಬಂದ್ಬಿಟ್ರೆ ನಮ್ಮ ಅಪ್ಪ ಅಮ್ಮನಿಗೆಲ್ಲ ಬಿಸಿನೀರಲ್ಲಿ ಬೇದಿ ಮಾತ್ರ ಹಾಕೊಟ್ಬಿಟ್ಟು ಬಿದ್ರು ಮೋಟರ್ ಬದ್ರಿನಾಥ ಟೂರ್ ಕಳ್ಸ್ಬಿಟ್ಬಿಡ್ತೀಯ. ಮದ್ವೆ ಆಗದಲ್ಲಿ ಜೀವನ ಪೂರ್ತಿ ಜಾಲಳಿಯಿಂದ ಜಕ್ಕೂರ್ವರೆಗೂ ಜಟ್ಕಾ ಗಾಡಿ ಓಡಿಸ್ಕೊಂಡಿದ್ರು ಪರವಾಗಿಲ್ಲ, ನಿನ್ನಂತೂ ನಾನು ಮದ್ವೆ ಆಗಲ್ಲ. ನಿನ್ನಂತೂ ಬೇಡ ಬೇಡ, ಯು ಆರ್ ರಿಜೆಕ್ಟೆಡ್. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಅಮೃತ್ ಅಂತ ಬಂದ, ವಿಷದ ರುಚಿ ನಿಜವಾಗ್ಲೂ ಹೆಂಗಿರುತ್ತೆ ಅಂತ ತೋರಿಸ್ಕೊಟ್ಟೋಣ. ಸೂರ್ಯ ಅಂತ ಒಬ್ಬ ಲೈಫ್ ಅಲ್ಲಿ ಬಂದ, ಲೈಫ್ ಅನ್ನೇ ಕತ್ಲ್ ಮಾಡಿ ಹೋಗ್ಬಿಟ್ಟ. ವಿಘ್ನೇಶ್ ಅಂತ ಇದ್ದ, ಅವನ್ ಇದ್ದಷ್ಟು ದಿವಸ ವಿಘ್ನಗಳೇ ತಪ್ಪಲಿಲ್ಲ. ಅಲೋಕ್ ಅಂತ ಒಬ್ಬ ಬಂದ, ತ್ರಿಲೋಕ ತೋರಿಸ್ಬಿಟ್ಟು ಹೋಗ್ಬಿಟ್ಟ. ಕೇದಾರ್ ಜಾಧವ್ ಅಂತ ನನ್ನ ಲೈಫ್ ಅಲ್ಲಿ ಒಬ್ಬ ಬಂದ, ಸರ್ಯಾಕೆ ಸರ್ಯಾ ಕೇಳ ಬಯಸುವುದ. ಇದೇನಿಲ್ ಕತೆ.